ನಮಸ್ಕಾರ ಗೆಳೆಯರೇ, ಗಂಗೋತ್ರಿ ಅಗ್ರಿಪ್ರೋಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ಈ ವಿಡಿಯೋದಲ್ಲಿ ನಾವು ನಿಮಗಾಗಿ ತಂದಿದ್ದೇವೆ ಶುಗರ್ ಕ್ಯಾನ್ ಜ್ಯೂಸ್ ಮಷಿನ್, ಅಂದರೆ ಕಬ್ಬಿನ ರಸ ತೆಗೆಯುವ ಮಷಿನ್. ಇದು ಒಂದು ಸ್ಟೇನ್ಲೆಸ್ ಸ್ಟೀಲ್ನ ಟೇಬಲ್ ಟಾಪ್ ಮಾಡೆಲ್ ಆಗಿದೆ. ಇದು 1.5 HP ಮೋಟರ್ದೊಂದಿಗೆ ಬರುತ್ತದೆ. ಇದರಲ್ಲಿ ಗೇರ್ ಬಾಕ್ಸ್ ಕೂಡ ಅಳವಡಿಸಲಾಗಿದೆ. ಗೇರ್ ಬಾಕ್ಸ್ನ ಸಹಾಯದಿಂದ ಮೋಟರ್ ಮೇಲೆ ಯಾವುದೇ ರೀತಿಯ ಒತ್ತಡ ಬರುವುದಿಲ್ಲ, ಹಾಗೆ ಕಬ್ಬಿನ ರಸ ಸುಲಭವಾಗಿ ಹೊರಬರುತ್ತದೆ. ನೀವು ಈ ಮಷಿನ್ ಉಪಯೋಗವನ್ನು ಜ್ಯೂಸ್ ಸೆಂಟರ್ನಲ್ಲಿ ಮಾಡಬಹುದು. ಹಾಗೆ ಈ ಮಷಿನ್ಗೆ ಎಲೆಕ್ಟ್ರಿಸಿಟಿಯ ಅವಶ್ಯಕತೆ ಇದೆ. ಈ ಮಾಡೆಲ್ ಇಂಜಿನ್ ಮೇಲೆ ನಡೆಯುವುದಿಲ್ಲ, ಆದರೆ ನೀವು ಜನರೇಟರ್ ಮೇಲೆ ಈ ಮಷಿನ್ ಚಲಾಯಿಸಲು ಇಚ್ಛಿಸುತ್ತಿದ್ದರೆ ನೀವು ಜನರೇಟರ್ ಮೇಲೆ ಈ ಮಷಿನ್ ಅನ್ನು ಚಲಾಯಿಸಬಹುದು. ಈ ಮಷಿನ್ ಕಂಪ್ಲೀಟ್ಲಿ ಮಿರರ್ ಫಿನಿಶಿಂಗ್ನಲ್ಲಿ ಬರುತ್ತದೆ. ನೀವು ಈ ಮಷಿನ್ ಅನ್ನು ಜ್ಯೂಸ್ ಸೆಂಟರ್ ಅಥವಾ ಐಸ್ಕ್ರೀಮ್ ಪಾರ್ಲರ್ನಲ್ಲಿ ಇಡಬಹುದು. ನೀವು ಇಲ್ಲಿ ನೋಡಬಹುದು, ಇಲ್ಲಿಂದ ಕಬ್ಬನ್ನು ಹಾಕಲಾಗುವುದು. ಹಾಗೆ ಲೆಫ್ಟ್ ಸೈಡ್ನಲ್ಲಿ ಇದರ ಕಂಟ್ರೋಲರ್ ಬಟನ್ಗಳಿವೆ. ಇದರಲ್ಲಿ ಈ ಬಟನ್ನಿಂದ ನೀವು ಫಾರ್ವರ್ಡ್ ಅಥವಾ ರಿವರ್ಸ್ ಮಷಿನ್ ಅನ್ನು ಚಲಾಯಿಸಬಹುದು. ಇಲ್ಲಿ ನಮಗೆ ಒಂದು ಬೂಸ್ಟರ್ ಬಟನ್ ಕೂಡ ಬರುತ್ತದೆ. ಇದರಿಂದ ನೀವು ಲೋ ವೋಲ್ಟೇಜ್ನಲ್ಲಿ ಮಷಿನ್ ಮೇಲೆ ಯಾವುದೇ ರೀತಿಯ ಲೋಡ್ ಬಂದರೆ ನೀವು ಈ ಬಟನ್ ಸಹಾಯದಿಂದ ಅದನ್ನು ಬೂಸ್ಟ್ ಮಾಡಬಹುದು. ಬೇಸಿಗೆ ಕಾಲದಲ್ಲಿ ಕಬ್ಬಿನ ರಸ ಎಲ್ಲರಿಗೂ ಇಷ್ಟವಾಗುತ್ತದೆ, ಹಾಗಾದ್ರೆ ನೀವು ಕೂಡ ಈ ಮಷಿನ್ ಸಹಾಯದಿಂದ ನಿಮ್ಮ ಜ್ಯೂಸ್ ವ್ಯಾಪಾರವನ್ನು ಮಾಡಬಹುದು. ಹಾಗಾದ್ರೆ ನಡೆಯಿರಿ, ನೋಡೋಣ ಈ ಮಷಿನ್ ಅನ್ನು ಯಾವ ರೀತಿ ಚಲಾಯಿಸಲಾಗುತ್ತದೆ ಅಂತ. ಪವರ್ ಆನ್ ಮಾಡಿದ ನಂತರ ಮಷಿನ್ ಮೇಲೆ ಒಂದು ಇಂಡಿಕೇಟರ್ ಆನ್ ಆಗುತ್ತದೆ. ಇದಾದ ಬಳಿಕ ನೀವು ಮಷಿನ್ ಅನ್ನು ಆನ್ ಮಾಡಬೇಕು. ಇದಕ್ಕೂ ಮುಂಚೆ ಜ್ಯೂಸ್ ತೆಗೆಯುವ ಸಿಸ್ಟಮ್ ಯಾವ ರೀತಿ ಆಗಿದೆ ಎಂದು ತೋರಿಸುತ್ತೇವೆ. ಈ ಸ್ಕ್ರೂ ಅನ್ನ ತೆಗೆದರೆ ನೀವು ನೋಡಬಹುದು, ಒಳಗಡೆ 3 ರೂಲರ್ಗಳನ್ನ ಅಳವಡಿಸಲಾಗಿದ್ದು ಇವು ಕಬ್ಬನ್ನು ಚೆನ್ನಾಗಿ ಹಿಂಡಿ ರಸವನ್ನು ತೆಗೆಯುತ್ತವೆ. ಈ ರೋಲರ್ಗಳು ಸ್ಟೇನ್ಲೆಸ್ ಸ್ಟೀಲ್ದಿಂದ ತಯಾರಿಸಲಾಗಿರುವುದರಿಂದ ಈ ರೋಲರ್ಗಳಿಗೆ ತುಕ್ಕು ಹಿಡಿಯುವುದಿಲ್ಲ. ಆದ್ದರಿಂದ ನಿಮಗೆ ಶುದ್ಧ ಕುಡಿಯುವ ಜ್ಯೂಸ್ ದೊರಕುತ್ತದೆ. ಇದರಿಂದ ನಿಮ್ಮ ವ್ಯಾಪಾರವು ಉತ್ತಮವಾಗಿ ನಡೆಯುತ್ತದೆ. ಹಾಗಾದ್ರೆ ಇದನ್ನು ಬಂದ್ ಮಾಡಿ ಮಷಿನ್ ಅನ್ನ ಸ್ಟಾರ್ಟ್ ಮಾಡೋಣ. ಇದಾಯ್ತು ಮಷಿನ್ ಸ್ಟಾರ್ಟ್. ಮಷಿನಿನ ಸೌಂಡ್ ಕೂಡ ನೀವು ಕೇಳಬಹುದು, ಯಾವುದೇ ರೀತಿಯ ಕರ್ಕಶ ಶಬ್ದ ಉಂಟು ಮಾಡುತ್ತಿಲ್ಲ. ಈಗ ಕಬ್ಬನ್ನು ಹಾಕಿ ನೋಡೋಣ. ಹೇಗೆ ನೀವು ಕಬ್ಬನ್ನು ಹಾಕುತ್ತೀರೋ ಹಾಗೆ ಜ್ಯೂಸ್ ಕೂಡ ಹೊರಗೆ ಬರಲು ಪ್ರಾರಂಭವಾಗುತ್ತದೆ. ನೀವು ಬೇಕಾದರೆ 2 ಕಬ್ಬುಗಳನ್ನು ಒಂದೇ ಬಾರಿ ಕೂಡ ಹಾಕಬಹುದು. ಹಿಂಬದಿಯಿಂದ ನೀವು ನೋಡಬಹುದು ಕಬ್ಬಿನ ವೇಸ್ಟೇಜ್ ಯಾವ ರೀತಿಯಾಗಿ ಹೊರಬರುತ್ತಿದೆ ಅಂತ. ನೀವಿಲ್ಲಿ ನೋಡಬಹುದು, ಒಂದೇ ಬಾರಿಯಲ್ಲಿ 95% ಕಬ್ಬನ್ನು ಹಿಂಡಿ ರಸ ತೆಗೆಯಲಾಗಿದೆ. ನೀವು ಬೇಕಾದರೆ ಮತ್ತೊಮ್ಮೆ ಈ ಕಬ್ಬನ್ನು ಹಾಕಬಹುದು. ನೀವಿಲ್ಲಿ ನೋಡಬಹುದು ಮತ್ತೊಮ್ಮೆ ಹಾಕಿದ ನಂತರ ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಜ್ಯೂಸ್ ಹೊರಗೆ ಬರುತ್ತಿದೆ ಅಂತ. ಈಗ ನಾವು ಇದರಲ್ಲಿ 2 ಕಪ್ಪುಗಳನ್ನು ಒಟ್ಟಿಗೆ ಹಾಕಿ ನೋಡೋಣ. ನೀವಿಲ್ಲಿ ನೋಡಬಹುದು 2 ಕಪ್ಪುಗಳನ್ನು ಎಷ್ಟು ಈಸಿಯಾಗಿ ಹಿಂಡಿ ರಸ ತೆಗೆಯಲಾಗುತ್ತಿದೆ ಅಂತ. ಮೊದಲನೇ ಬಾರಿಗೆ ಈ ಮಷಿನ್ 95% ಕಬ್ಬಿನ ರಸವನ್ನು ಹಿಂಡಿ ತೆಗೆದಿದೆ. ಈಗ ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಕಬ್ಬಿನ ರಸ ಬರುತ್ತಿದೆ ಅಂತ ನೀವಿಲ್ಲಿ ನೋಡಬಹುದು. ಸೆಕೆಂಡ್ ಟೈಮ್ ಪ್ರೊಸೆಸ್ನಲ್ಲಿ ನೀವು ಬೇಕಾದರೆ ಲಿಂಬೆ ಅಥವಾ ಶುಂಠಿ ಕೂಡ ಹಾಕಬಹುದು. ಇದರಿಂದ ಜ್ಯೂಸ್ಗೆ ಒಂದು ಒಳ್ಳೆಯ ಟೇಸ್ಟ್ ಕೂಡ ಬರುತ್ತದೆ. ಒಂದು ಗ್ಲಾಸ್ ಕಬ್ಬಿನ ರಸದ ಬೆಲೆ 15-20 ರೂಪಾಯಿ ಆಗಿರುತ್ತದೆ. ಬೇರೆ ಬೇರೆ ಹಳ್ಳಿಗಳಲ್ಲಿ ನಗರಗಳಲ್ಲಿ ಬೆಲೆಗಳು ಕೂಡ ಬೇರೆ ಬೇರೆ ಆಗಿರುತ್ತದೆ. ಆದರೆ ಈ ಬಿಸ್ನೆಸ್ ನಿಮಗೆ ಉತ್ತಮ ಇನ್ಕಮ್ ಕೂಡ ಮಾಡಿಕೊಡಬಹುದು. ಬಿಸಿಲು ಮತ್ತು ಸೆಕೆಯಿಂದ ಬೇಸತ್ತು ಪ್ರತಿಯೊಬ್ಬ ವ್ಯಕ್ತಿ ಈ ತಂಪಾದ ಜ್ಯೂಸ್ ಅನ್ನು ಸೇವಿಸಲು ಇಷ್ಟಪಡುತ್ತಾರೆ. ನೀವು ಈ ಬಿಸ್ನೆಸ್ ಅನ್ನ ಕಡಿಮೆ ಬಜೆಟ್ನಲ್ಲಿ ನಿಮ್ಮ ನಗರದಲ್ಲಿ ಪ್ರಾರಂಭಿಸಬಹುದು.
ಮಷಿನ್ಗಳ ಪ್ರೈಸ್ ಬಗ್ಗೆ ವಿಡಿಯೋದಲ್ಲಿ ಯಾವುದೇ ಮಾಹಿತಿ ನೀಡಿಲ್ಲ. ಕಾರಣ ಮಷಿನ್ಗಳ ಬೆಲೆ ಬದಲಾಗುತ್ತದೆ. ಈ ಪ್ರೈಸಿಂಗ್ ರಾ ಮಟೀರಿಯಲ್ಸ್ಗಳ ಮೇಲೆ ಅವಲಂಬಿಸಿರುತ್ತದೆ. ಆದ್ದರಿಂದ ಇದರಲ್ಲಿ ನಾವು ಪ್ರೈಸ್ ಬಗ್ಗೆ ಮಾಹಿತಿ ನೀಡಿಲ್ಲ. ಆದ್ದರಿಂದ ನೀವು ಪ್ರೈಸ್ ಬಗ್ಗೆ ತಿಳಿದುಕೊಳ್ಳಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ಚೆಕ್ ಮಾಡಬಹುದು ಅಥವಾ ಸ್ಕ್ರೀನ್ ಮೇಲೆ ನೀಡಿದಂತಹ ನಂಬರ್ಗೆ ಕರೆ ಮಾಡಿ ಮಾಹಿತಿ ಪಡೆದುಕೊಳ್ಳಬಹುದು. ಧನ್ಯವಾದಗಳು.